ಬಾಗಲಕೋಟ್ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ಹದಗೆಟ್ಟ ಕುಡಿಯುವ ನೀರಿನ ವ್ಯವಸ್ಥೆ ಇತ್ತ ಕಡೆ ಗಮನ ಹರಿಸದ ಅಧಿಕಾರಿಗಳು. ಬಾಗಲಕೋಟ್ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದಲ್ಲಿ ದಿನನಿತ್ಯ ಬಳಸುವ ನೀರಿನಲ್ಲಿ ಕಾಗೆ ಮೂತ್ರ, ದೊಡ್ಡ ದೊಡ್ಡ ಪಕ್ಷಿಗಳ ಮೂತ್ರ, ಪಕ್ಷಿಗಳ ಪುಚ್ಚಗಳು, ಕಬ್ಬಿಣದ ತುಕ್ಕು, ಸಾಕಷ್ಟು ಪ್ರಮಾಣದ ಕಪ್ಪೆ ಮಾಸ್ ಹಾಗೂ ಗಿಲಾವು ಮಾಡದೇ ಇರುವ ನೀರಿನ ಟ್ಯಾಂಕ್ನಲ್ಲಿ ಕಲುಷಿತ ನೀರು ಕಂಡುಬಂದಿದೆ. ಗ್ರಾಮದ ಯುವಕರು ನೀರಿನ ಟ್ಯಾಂಕ್ಗಳಲ್ಲಿ ಇಳಿದು ವಿಡಿಯೋ ಮಾಡಿಕೊಂಡಾಗ ಗೊತ್ತಾಯಿತು, ಊರಿನ ಜನರಿಗೆ ಗ್ರಾಮದ PDO ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಒಂದು ಕಡೆ ಸಾರ್ವಜನಿಕ ಶೌಚಾಲಯ ಬನ್ನಿ ನಿಮ್ಮನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತೀನಿ ಅನ್ನೋ ದಾರಿ ತೋರಿಸುತ್ತಿದೆ. ಕಪ್ಪೆ ಮಾಸ್ ಹುಳುಗಳು ತುಂಬಿದ ಶೌಚಾಲಯಗಳಲ್ಲಿ ಎಷ್ಟೋ ಜನ ಬಿದ್ದು ಆಸ್ಪತ್ರೆ ಸೇರಿದ್ದಾರೆ. PDO ಸುಮಾರು 6 ವರ್ಷಗಳಿಂದ ಒಂದೇ ಊರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೂ ಗ್ರಾಮದ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಕೆಮ್ಮು, ನೆಗಡಿ, ವಾಂತಿ, ಬೇದಿ ಗ್ರಾಮದಲ್ಲಿ ಸುವ್ಯವಸ್ಥೆ ತಾಂಡವವಾಡುತ್ತಿದೆ. ಮಹಿಳೆಯರು ಎಚ್ಚೆತ್ತುಕೊಂಡು ಗ್ರಾಮದ ಯುವಕರ ಕೈಯಿಂದ ಮನವಿ ಪತ್ರ ಬರೆದುಕೊಂಡು ಬಂದು ಪಂಚಾಯತಿಗೆ ತಮ್ಮ ಸಮಸ್ಯೆ ತಿಳಿಸಿದ್ದಾರೆ. ಆದರೂ ಅಲ್ಲಿನ ಅಧಿಕಾರಿಗಳು ಅದಕ್ಕೆ ಪರಿಹಾರ ಒದಗಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸರ್ಕಾರದ ಗಮನಕ್ಕೆ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮಹಿಳೆಯರು ಕುಲಹಳ್ಳಿ ಗ್ರಾಮಕ್ಕೆ ಸರ್ಕಾರದಿಂದ ಅನುದಾನಗಳು ಎಷ್ಟರ ಮಟ್ಟಿಗೆ ಮುಟ್ಟಿದೆ ತನಿಖೆಯಾಗಬೇಕು, ತಪ್ಪಿದಸ್ಥ ಅಧಿಕಾರಿಗೆ ಕಾನೂನು ಶಿಕ್ಷೆಯಾಗಬೇಕು ಎಂದು ಹೇಳಿದರು. ಅಧಿಕಾರಿಯನ್ನು ವರ್ಗಾವಣೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮುಂದೆ ಹೋರಾಟ ಮಾಡ್ತೀವಿ ಎಂದು ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಗ್ರಾಮದ ಸೋನವ್ವ, ಗಂಗವ್ವ, ಶಾರವ್ವ, ಕಸ್ತೂರಿ, ಲಕ್ಷ್ಮೀ, ಸರಸ್ವತಿ, ಬಾಳವ್ವ, ಮಹಾನಂದ, ಬಿಸ್ಮಿಲ್ಲಾ ಹಲವಾರು ಮಹಿಳೆಯರು ತಮ್ಮ ಗೋಳನ್ನು ಹೇಳಿಕೊಂಡರು. ನಾವ್ ರೀ ಸಂಡಾಸದ ತ್ರಾಸ ಐತ್ರಿ, ಮತ್ತ ವರ್ಷ ಆತ್ರಿ ಸಂಡಾಸದಾಗ ಯಾರು ಏನು ಅನುಕೂಲ ಮಾಡಿಕೊಟ್ಟಿಲ್ಲ ಶೌಚಾಲಯ, ಅದನ್ನೆಲ್ಲಾ ಸ್ವಚ್ಛತಾ ಮಾಡಿಕೊಡತ್ ಹೇಳಕ್ ಬಂದಿದೀವಿ ಪಂಚಾಯತ್. ನಾವು ಶೌಚಾಲಯ ನಮ್ ಜಾಗ ಮಾಡ್ಕೊಳಕ ಪಂಚಾಯತ್ ಮುಂದ್ ಬಂದ್ ಕೂತ್ ಬಿಡುದ್ರಿ. ಇಷ್ಟು ಸರಿ ಹೇಳ್ರಿ ಯಾರು ಇವಾಗ ನೀವು ನಿಲ್ಲ ಅಂದ್ರೆ PDO ಅವ್ರು ತಾವ್ ಬರ್ತಿಲ್ಲ ಅವನ ನಾವ್ ಕುಡಿಯುದ್ರಿ, ಮತ್ತ ಇವ್ರು ಬರ್ತಾರ ಡಬ್ಬಿ ತರ್ತಾರ ನೋಡ್ತಾರ ನೀರು ಹ ಸುಲಿ ಬಿಡ್ತಾರ. ಯಾರು ಮಾತಾಡ್ಬೇಡ್ರಿ, ಸ್ವಚ್ಛಲೇ ಎಲ್ಲ ಸ್ವಚ್ಛ ಇಲ್ಲ, ಎಲ್ಲ ನಾವು ಸ್ವಂತ ರೊಕ್ಕ ಹಾಕಿ ಹೆಸರು ಮಾಡ್ಕೊತೀವ್ರಿ, ಮತ್ತ ಆಶಾಗಳು ಬರ್ತಾರ ಆ ನಂತರ ಅಲ್ಲಿ ದೊಡ್ಡ ದೊಡ್ಡ ಟ್ಯಾಕೆದಾಗೆಲ್ಲ ಮತ್ತ ಇದನ್ ಸತ್ತಾವತ್ತ ಅವೇನ ಹುಳ ಆಗ್ಯಾವತ್ತ ಮಾಸ್ ಗಟ್ಟೈತಿ, ಮತ್ತ ಒಗ್ಗುಬಿ ಸತ್ತಾವು ಗಾಯಕ್ ಸತ್ತಾವು ಆ ನೀರ್ ನಾವು ಅಡಿಗೆ ಮಾಡ್ತೀವಿ. ಮತ್ತ ಪಂಚಾಯತ್ PDO ಕೇಳಕ್ ಬಂದಿವ್ ಹಿಂದಿನ ಸಮಸ್ಯೆ ಬೇರೆ ಸಮಸ್ಯೆ ಐತೆ ತಾವು ಎದ್ದವಾದ 5 ವರ್ಷದಿಂದ ಸಂಡಾಸ ಸಲುವಾಗಿ ಶೌಚಾಲಯ ಕಟ್ಟಿಕೊಡ್ರಿ ಕಟ್ಟಿಕೊಡ್ರಿ ನಮ್ಗ್ ನೀರ್ ಮಾಡ್ರಿ ಸ್ವಚ್ಛತಾ ಮಾಡ್ರಿ ಅಂದ್ರೆ ಮಾಡ್ಲಿಲ್ಲ. ನಾವ ಬೇಡ ಬೇಡ ಮನೆಗೆ 20-25 ರೂಪಾಯಿ ಪಟ್ಟಿ ಹಾಕಿ JCP ತಂದ ಸ್ವಚ್ಛತಾ ಮಾಡ್ಕೊಂಡ ನಮ್ಮ ಮಟ್ಟಿಗೆ ನಾವು ಕುಂಡಿರ್ತೀವಿ ಶೌಚಾಲಯ. ಯಾರು ವಾರ್ಡ್ನ್ಯಾರು ಯಾ 4ನೇ ವಾರ್ಡ್ ಇರ್ಲಿ 3ನೇ ವಾರ್ಡ್ ಇರ್ಲಿ 5ನೇ ವಾರ್ಡ್ ಯಾವ ವಾರ್ಡ್ನ್ಯಾರು ಸ್ವಚ್ಛ ಮಾಡಕ್ ಬಂದಿಲ್ಲ, ಸ್ವಂತದ ರೊಕ್ಕ ಹಾಕ್ತೀವಿ ಸ್ವಂತದ ಸಂಡಾಸ್ಕೋಯ್ತು.